ಕೋಟೆನಾಡು ಚಿತ್ರದುರ್ಗದಲ್ಲಿ ಆವರಿಸಿದೆ ಬರದ ಛಾಯೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಗುಳೆ ಹೊರಟಿದ್ದಾರೆ ಜನ ಕೋಟೆನಾಡು ಚಿತ್ರದುರ್ಗದಲ್ಲಿ ಬರದ ಛಾಯೆ ಆವರಿಸಿಕೊಂಡಿದೆ ಮುಂಗಾರು ಮಳೆ ಕೈಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಭೂಮಿ ತಾಯಿಯನ್ನ ನೆಚ್ಚಿಕೊಂಡಂತ ರೈತರಿಗೆ ತಿನ್ನೋದಕ್ಕೆ ಅನ್ನ ನೀರು ಸಿಗದಂತಾಗಿದೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ವಲಸೆ ಹೊರಟಿದ್ದಾರೆ ಗ್ರಾಮಸ್ಥರು ವೃದ್ಧರು ರೋಗಿಗಳನ್ನ ಅಲ್ಲೇ ಬಿಟ್ಟು ಹೊರಟಿದ್ದಾರೆ ಮನೆ ಮಂದಿ ಕೆಲವು ಮನೆಗಳಿಗೆ ಬೀಗ ಜಡಿದು ಕುಟುಂಬ ಸಮೇತ ವಲಸೆ ಹೊರಟಿದ್ದಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಆವರಿಸಿಕೊಂಡಿರುವಂತಹ ಬರದ ಛಾಯೆ ಇದು ವೃದ್ಧರು ಹಾಗೆ ರೋಗಿಗಳನ್ನ ಮನೆಯಲ್ಲೇ ಬಿಟ್ಟು ವಲಸೆ ಹೊರಟಿದ್ದಾರೆ ಗುಳೆ ಹೊರಟಿದ್ದಾರೆ ಮುಂಗಾರು ಕೈಕೊಟ್ಟ ಹಿನ್ನೆಲೆ ನಗರಗಳತ್ತ ಹಳ್ಳಿ ಜನರು ಪಯಣವನ್ನ ಬೆಳೆಸುತ್ತಾ ಇದ್ದಾರೆ ಸಿಟಿಗಳತ್ತ ಆಗಮಿಸುತ್ತಾ ಇದ್ದಾರೆ ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಹಳ್ಳಿಗಳಲ್ಲಿ ಹೊತ್ತಿನ ಊಟಕ್ಕೂ ಕಷ್ಟಪಡುವ ಮಂದಿಗೆ ಬರೆ ಎಳೆದ ಬರ ಕೆಲಸ ಹುಡುಕುತ್ತಾ ಬೆಂಗಳೂರು ಮೈಸೂರು ಹೀಗೆ ಸಿಟಿಗಳತ್ತ ಪ್ರಯಾಣ ಬೆಳೆಸುತ್ತಾ ಇದ್ದಾರೆ ಬಿಜಿಕೆರೆ ಸೂರಮ್ಮನಹಳ್ಳಿ ಲಂಬಾಣಿಹಟ್ಟಿ ನೇತ್ರನಹಳ್ಳಿ ರಾಂಪುರ ದೇವಸಮುದ್ರ ಹೀಗೆ ಅನೇಕ ಗ್ರಾಮಗಳು ಖಾಲಿಯಾಗಿವೆ ಬಿಕೋ ಅಂತ ಇವೆ ಚಳ್ಳಕೆರೆ ಮೊಳಕಾಲ್ಮೂರಿನ ಒಂದಷ್ಟು ಗ್ರಾಮಗಳು ನಾವು ಹೇಳಿದಂತ ಗ್ರಾಮಗಳಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಹಿರಿಯರು ಯಾರಿದ್ರೆ ಅವರನ್ನ ಕರ್ಕೊಂಡು ಹೋಗ್ತಿಲ್ಲ ಒಂದು ವೇಳೆ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾಗಿದ್ರೆ ಅವರನ್ನು ಕೂಡ ಕರ್ಕೊಂಡು ಹೋಗ್ತಿಲ್ಲ ಅವರನ್ನ ಮನೆಯಲ್ಲೇ ಬಿಟ್ಟು ಈ ಜನ ಅಂದ್ರೆ ಯಾರೆಲ್ಲ ಗಟ್ಟಿಮುಟ್ಟು ಹಾಕಿದ್ದಾರೆ ಹೊರಗಡೆ ಹೋಗಿ ದುಡಿಬಹುದು ಅನ್ನುವಂತ ಸ್ಥಿತಿಯಲ್ಲಿದ್ದಾರೆ ಅವರು ಸಿಟಿಗಳತ್ತ ಆಗಮಿಸ್ತಾ ಇದ್ದಾರೆ ಕಾರಣ ಮುಂಗಾರು ಮಳೆ ಕೈಕೊಟ್ಟಿದೆ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಮಳೆಯನ್ನೇ ನೆಚ್ಚಿಕೊಂಡು ಜೀವನ ಮಾಡಬೇಕಿತ್ತು ಆ ಭಾಗದ ರೈತರು ಸೋ ಹೀಗಾಗಿ ಗುಳೆ ಹೊರಡಬೇಕಾಗಿರುವಂತ ಪರಿಸ್ಥಿತಿ ಅವರಿಗೆ ಅನಿವಾರ್ಯ ಆಗಿದೆ ಇನ್ನು ಮಳೆಯನ್ನೇ ನಂಬಿದ ಕೂಲಿ ಕಾರ್ಮಿಕರ ಬದುಕು ದುಸ್ತರ ಆಗಿದೆ ಉದ್ಯೋಗ ಖಾತ್ರಿಯಲ್ಲೂ ಕಾರ್ಮಿಕರಿಗೆ ದುಡಿಮೆ ಸಿಗ್ತಾ ಇಲ್ಲ ಉದ್ಯೋಗ ಖಾತ್ರಿ ಕೆಲಸ ಸಿಗದೆ ಗ್ರಾಮಗಳು ಬಣಗುಡ್ತಾ ಇವೆ ಇಡೀ ಗ್ರಾಮ ಖಾಲಿ ಖಾಲಿ ಆಗ್ತಾ ಇದೆ ಕಾರ್ಯಗತವಾಗದ ಜನಪ್ರತಿನಿಧಿಗಳ ಉದ್ಯೋಗ ಭರವಸೆ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ನಗರಕ್ಕೆ ವಲಸೆ ಬರ್ತಾ ಇವೆ ಜನ ಗುಳೆ ಹೋದ್ರೂ ಮಾಹಿತಿ ಇಲ್ಲ ಅಂತ ಇದ್ದಾರೆ ಸಚಿವರು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ ಆ ಭಾಗದ ಜನ ಚಿತ್ರದುರ್ಗ ಜಿಲ್ಲೆ ಸಂಪೂರ್ಣ ಬರಕ್ಕೆ ತುತ್ತಾಗಿದೆ ಅದರಲ್ಲೂ ಮೊಳಕಾಲ್ಮೂರು ತಾಲೂಕು ಅಂತೂ ಇನ್ನೂ ಭಾಳ ಹೀನವಾದ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಲ್ಲಿ ಕೆಲವು ಹಳ್ಳಿಯ ಗ್ರಾಮಸ್ಥರು ಗುಳೆ ಹೋಗ್ತಾ ಇದ್ದಾರೆ ಎಲ್ಲಾದರೂ ಕೆಲಸ ಸಿಗುತ್ತೇನೋ ಎಲ್ಲಾದರೂ ಬೇರೆ ಕಡೆ ಕೆಲಸ ಮಾಡೋಣೇನೋ ಇಲ್ಲೇನು ಕೆಲಸ ಇಲ್ಲ ಅವರಿಗೆ ತಿನ್ನೋ ಆಹಾರಕ್ಕೂ ಕೊರತೆ ಆಗ್ತಾ ಐತೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಅವರು ಹೇಳಿಕೆ ನೋಡಿದೆ ಯಾವ ಊರಲ್ಲಿ ಯಾರೂ ಗುಳೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ತಾವು ತಮ್ಮ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿಬಿಟ್ಟು ಯಾವ್ಯಾವ ಊರಿಗೆ ಹೋಗಿದ್ದಾರೆ ಅಂತ ನೀವು ಪರಿಶೀಲನೆ ಮಾಡಬೇಕು ಈ ಥರ ಕೆಲಸಕ್ಕೆ ಬರದ ಅಪ್ರಭುತವಾದ ಹೇಳಿಕೆಗಳನ್ನ ಕೊಡಬಾರ್ದು ನೀವು ಜಿಲ್ಲೆ ತುಂಬ ಈ ಸಮಸ್ಯೆ ಆಗ್ತಾ ಐತೆ ಯಾಕೆಂದರೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಸಮಸ್ಯೆನೇ ಹಳ್ಳಿಗಳಲ್ಲಿ ಕಾಡ್ತಾ ಐತೆ ಕೂಲಿ ಮಾಡೋಂಥ ಜನಗಳು ಏನು ಮಾಡಬೇಕು ಅಂತ ತಾವುಗಳು ಪರಿಶೀಲನೆ ಮಾಡಿ ಈ ಸರ್ಕಾರದಲ್ಲಿ ತಾವು ಭಾಗಿದಾರರು ಜಿಲ್ಲಾ ಇಬ್ಬರು ಮಕ್ಕಳು ಇಬ್ಬರು ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಓಕೆ ಅಜ್ಜಂಪುರ ಕುಳ್ಳಗಾಟಿಗೆ ಹೋಗಿದ್ದಾರೆ ಸ್ವಾಮಿ ಕೂಲಿಲ್ಲ ನಾಲಿಲ್ಲ ಇಲ್ಲಿ ಕರಿಯರೇ ಇಲ್ಲ ಅದಕ್ಕೆ ನಮ್ಮನ್ನು ಬಿಟ್ಟಾದ ಹೋಗಿದ್ದಾರೆ ಅವರು ಹಳ್ಳಿಗಳಲ್ಲಿ ತುಂಬಾ ಸಮಸ್ಯೆ ಬಂದಿದೆ ಸರ್ ಉದ್ಯೋಗ ಖಾತ್ರಿಗಳು ಏನಿಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ತುಂಬಾ ಜನಗಳು ಪರಸ್ತಾಳ ಹೋಗ್ತಿದ್ದಾರೆ ದುಡಿಯಕ್ಕೆ ಹೋಗ್ತಿದ್ದಾರೆ ತಿನ್ನಕ್ಕೆ ಉಣ್ಣೆ ಇಲ್ಲ ಅನ್ನ ಏನ್ ಪ್ರತಿಯೊಂದು ತುಂಬಾ ಬರಗಾಲ ಬಂದಿದೆ ಸರ್ ಸೂರಮ್ಮಳ ಗ್ರಾಮದಲ್ಲಿ ಏನು ಸರ್ಕಾರದಿಂದ ಪರಿಹಾರ ಕೊಟ್ಟರೆ ಅನುಕೂಲ ಆಗುತ್ತೆ ನೋಡಿ ಇಲ್ಲಂದ್ರ ಎಲ್ಲರೂ ಬರಗಾಲದಿಂದ ಸಾಯ್ತಾರೆ ಸ್ವಾಮಿ ಎಲ್ಲ ನಿಮಗೆ ಬಿಟ್ಟು ಸರ್ಕಾರಕ್ಕೆ ಬಿಟ್ಟಿದ್ದು ಮುಂದೆ ಏನ್ ಬೇಕಾದ್ರೂ ಮಾಡೋ ಶಕ್ತಿ ನಿಮಗಿದೆ ಬಟ್ ಹಳ್ಳಿಗಳಲ್ಲಿ ಜನ ಮಾತ್ರ ತುಂಬಾ ಬರಗಾಲದಿಂದ ಬರಗಾಲ ಅಂತ ಘೋಷಣೆ ಮಾಡಿದ್ಮೇಲೆ ಯಾವುದೇ ಬರ ಪರಿಹಾರ ಕಾಮಗಾರಿಯನ್ನ ಸರ್ಕಾರ ಕೈಗೆತ್ತಿಕೊಂಡಿಲ್ಲ ಮತ್ತು ಜನಗಳು ಎಲ್ಲವರು ನೋಡ್ತಾರೆ ಒಂದು ಕಡೆ ಬೆಳೆಯಿಲ್ಲ ಇನ್ನೊಂದು ಕಡೆ ಮಳೆ ಇಲ್ಲ ಕುಡಿಲಿಕ್ಕೆ ನೀರು ಸಹ ಇಲ್ಲ ಮತ್ತು ತಿನ್ನಲಿಕ್ಕೆ ಆಹಾರ ಹುಡುಕೊಂಡು ಎಲ್ಲಾದರೂ ಗುಳ್ಳೆ ಹೋಗಲೇಬೇಕಲ್ಲ ಅದಕ್ಕೆ ಅಲ್ಲೇ ರೈತರು ಚಳ್ಳಕೆರೆ ತಾಲೂಕು ಮೊಳಕಾಲ್ಮೂರು ತಾಲೂಕಿನಲ್ಲಿ ಗುಳ್ಳೆ ಹೋಗ್ತಾರೆ ಅಲ್ಲಿ ಹೋಗ್ತಾಯಿದ್ದಾರೆ ಅದರಿಂದ ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣವೇ ಸರ್ ನೋಡಿದ್ರಲ್ಲ ಚಿತ್ರದುರ್ಗ ಭಾಗದ ಕೋಟೆನಾಡಿನ ಜನರ ಸ್ಥಿತಿ ಹೇಗಿದೆ ಅಂತ ಒಂದು ಕಡೆ ಜನ ಗುಳೆ ಹೊರಡ್ತಾ ಇದ್ದಾರೆ ಅನ್ನೋದಕ್ಕೆ ಆ ಭಾಗದ ಜನ ಹೇಳ್ತಾ ಇರುವಂತಹ ಪರಿಸ್ಥಿತಿಯ ಆ ಒಂದು ವಿವರಣೆಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಇದರ ಕುರಿತಾಗಿ ವಿಸ್ತಾರ ನ್ಯೂಸ್ ಆ ಭಾಗದ ಶಾಸಕರಾಗಿರುವಂತಹ ಗೋಪಾಲಕೃಷ್ಣ ಅವರನ್ನ ಸಂಪರ್ಕಿಸ್ತು ಆದರೆ ಶಾಸಕರು ಹೇಳೋದು ಆ ರೀತಿಯಾದಂತಹ ಯಾವುದೇ ಬೆಳವಣಿಗೆ ಆಗಿಲ್ಲ ಯಾರು ಕೂಡ ಎಲ್ಲೂ ಹೋಗ್ತಾ ಇಲ್ಲ ಅಂತಹದ್ದೇನೂ ಇಲ್ಲ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಆ ಭಾಗದ ಜಿಲ್ಲಾಧಿಕಾರಿಯನ್ನ ಕೂಡ
ಕೂಡ ವಿಸ್ತಾರ ನ್ಯೂಸ್ ಸಂಪರ್ಕಿಸಿದೆ ಆದ್ರೆ ಜಿಲ್ಲಾಧಿಕಾರಿ ಅವರ ಉತ್ತರ ಏನು ಅಂದ್ರೆ ನಾನು ಇದಕ್ಕೆ ರಿಯಾಕ್ಟ್ ಮಾಡಲ್ಲ ನಾನು ಯಾವುದೋ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಿದ್ದಾರೆ ಯಾಕೆ ಬೇಕಿತ್ತು ಜನಪ್ರತಿನಿಧಿಗಳು ಅಂತ ಜನ ಈಗ ಯೋಚನೆ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ ಒಂದಕಡೆ ಶಾಸಕರು ಹೇಳ್ತಾರೆ ಆ ರೀತಿ ವಾತಾವರಣವೇ ಇಲ್ಲಿ ಸೃಷ್ಟಿಯಾಗಿಲ್ಲ ಅಂತ ಮತ್ತೊಂದಕಡೆ ಜಿಲ್ಲಾಧಿಕಾರಿ ಹೇಳ್ತಾರೆ ನಾನು ಇದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಬರಲ್ಲ ನಾನು ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ ಅಂತ ಸೋ ಇವರಿಗೆ ಪ್ರೋಗ್ರಾಮೇ ಹೆಚ್ಚಾಗೋಯ್ತು ಜನ ಇಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ ಕುಡಿಯಕ್ಕೆ ನೀರಿಲ್ಲ ವಯಸ್ಸಾಗಿರೋರು ಕಾಯಿಲೆ ಬಂದಿರೋರನ್ನ ಬಿಟ್ಟು ಹೊರಗಡೆ ಹೋಗಿ ದುಡಿಬೇಕಾಗಿರೋ ಅನಿವಾರ್ಯತೆಯಿಂದ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಊರು ಬಿಟ್ಟು ಬೇರೆ ಊರ ಕಡೆಗೆ ಆಗಮಿಸ್ತಾ ಇದ್ದಾರೆ ಸೋ ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಏನೂ ಆಗಿಲ್ಲ ಅನ್ನುವಂತಹ ರೀತಿಯ ಬೇಜವಾಬ್ದಾರಿ ಹೇಳಿಕೆ ಇದೆಯಲ್ಲ ಇದರ ವಿರುದ್ಧ ಜನ ಮತ್ತಷ್ಟು ಆಕ್ರೋಶಭರಿತರಾಗ್ತಾ ಇದ್ದಾರೆ ಅದರ ಕಂಪ್ಲೀಟ್ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ವೆಂಕಟಾಚಲಪತಿ ಇಲ್ಲಿ ನಾವು ನೋಡಿದ್ವಿ ಶಾಸಕರು ಹೇಳ್ತಾರೆ ಅಂತ ಪರಿಸ್ಥಿತಿಯೇ ಇಲ್ಲ ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ ನಾನು ಇದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಬರಲ್ಲ ಅಂತ ಹಾಗಿದ್ರೆ ಜನ ಯಾರನ್ನು ಕೇಳಬೇಕು ಯಾರಿಗೆ ವೋಟ್ ಹಾಕಿದ್ರು ಜನ ಅಂತ ಏನಾಗ್ತಾ ಇದೆ ಅಲ್ಲಿ ಪ್ರತಿಭಾ ಈಗ ರಾಜ್ಯದಲ್ಲಿ ಬರಗಾಲಕ್ಕೆ ಬರಗಾಲದಿಂದಾಗಿ ಸಂಕಷ್ಟ ಎದುರಾಗಿರುವಂತದ್ದು ಅದೇ ರೀತಿಯಾಗಿ ಬಯಲುಸೀಮೆ ಅಂತ ಕರೆಯುವಂತಹ ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯುವಂತಹ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಬರಗಾಲ ತೀವ್ರತರವಾದಂತಹ ಸಂಕಷ್ಟಕ್ಕೆ ರೈತ ಕುಟುಂಬಗಳು ಮತ್ತು ಕೂಲಿ ಕಾರ್ಮಿಕ ಕುಟುಂಬಗಳನ್ನು ಸಂಕಷ್ಟಕ್ಕೆ ದೂಡಿರುವಂತದ್ದು ಈ ಒಂದು ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಏನಿದೆ ಈ ಮಳೆಯನ್ನೇ ನಂಬಿ ಬೆಳೆಯುವಂತ ಬೆಳೆಯುವಂತ ರೈತರು ಇರುವಂತದ್ದು ಈ ಬಾರಿ ಏನು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಭೂಮಿಗೆ ಹಾಕಿದ್ದಂತ ಒಂದು ಆದಾಯ ಮತ್ತು ಬೆಳೆ ಸಂಪೂರ್ಣವಾಗಿ ಹೊಲದಲ್ಲೇ ನಾಶ ಆಗಿರುವಂತದ್ದು ಈ ಒಂದು ಪರಿಸ್ಥಿತಿಯಿಂದಾಗಿ ಈಗಿನ ರೈತ ಕುಟುಂಬಗಳು ಮತ್ತು ಕೂಲಿಯನ್ನೇ ನಂಬಿಕೊಂಡು ಕೂಲಿ ಕಾರ್ಮಿಕ ಕುಟುಂಬಗಳು ಏನಿದ್ವು ಅವು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗ ಮಳೆ ಬಂದು ಬೆಳೆಯನ್ನು ಸಹ ಹೊಲದಲ್ಲೇ ನಾಶ ಆಗಿರೋ ಕಾರಣದಿಂದ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಮತ್ತು ಒಂದು ಉತ್ತಿನ ಊಟಕ್ಕೂ ಸಹ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈ ಒಂದು ಬದುಕನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿಂದುಳಿದ ತಾಲೂಕು ಅಂತಾನೆ ಹೆಸರುವಾಸಿಯಾಗಿರುವಂತಹ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಈ ಎರಡೂ ತಾಲೂಕಿನಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಕುಟುಂಬಗಳು ಗುಳೆ ಹೋಗ್ತಿರುವಂತದ್ದು ಈಗಾಗಲೇ ಮೊಳಕಾಲ್ಮೂರಿನ ಭಾಗಶಃ 2-3 ಸೂರಮ್ಮನಹಳ್ಳಿ ನೇತ್ರನಹಳ್ಳಿ ಲಂಬಾಣಿಹಟ್ಟಿ ಈ ಮೂರು ಗ್ರಾಮಗಳಲ್ಲಿ ಸಂಪೂರ್ಣ ಗ್ರಾಮಗಳೇ ಖಾಲಿಯಾಗಿರುವಂತದ್ದು ಈ ಗ್ರಾಮದಲ್ಲಿ ಮನೆಗಳಿಗೆ ಬೀಗ ಜಡಿದು ರಾಜಧಾನಿ ಬೆಂಗಳೂರು ಮತ್ತು ಮೈಸೂರು ಹುಬ್ಳಿ ಕಡೆ ಹೊರಟಿರುವಂತದ್ದು ಜನ ಗಂಟು ಮೂಟೆ ಕಟ್ಕೊಂಡು ಈ ಒಂದು ಊರುಗಳಲ್ಲಿ ಏನು ಮುದುಕರು ಮತ್ತೆ ವೃದ್ಧರು ಮತ್ತೆ ಏನು ಅನಾರೋಗ್ಯಕ್ಕೆ ತುತ್ತಾದಂತ ರೋಗಿಗಳು ಏನಿದ್ರೆ ಅವ್ರನ್ನ ಬಿಟ್ಬಿಟ್ಟು ಮನೆ ಹತ್ರ ಇವರು ಕೂಲಿ ಕೆಲಸ ಮಾಡೋದಕ್ಕೆ ಹೋಗ್ತಿರುವಂತದ್ದು ಇಷ್ಟೆಲ್ಲ ಆಗ್ತಿದ್ರು ಕೂಡ ಜಿಲ್ಲೆಯಲ್ಲಿ ಏನು ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ 100 ದಿನಗಳ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಅದನ್ನ 150 ದಿನಕ್ಕೆ ಹೆಚ್ಚು ಮಾಡಿದ್ವಿ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಿರುವಂತದ್ದು 150 ದಿನಕ್ಕೆ ಹೆಚ್ಚು ಮಾಡಿದ್ರೂ ಸಹ ಇದುವರೆಗೂ ಯಾವುದೇ ರೀತಿಯಾದಂತಹ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳು ಆರಂಭ ಆಗದೇ ಇರುವಂತದ್ದು ಇಷ್ಟೆಲ್ಲ ಆಗ್ತಿದ್ರು ಕೂಡ ಉದ್ಯೋಗ ಖಾತ್ರಿಯಲ್ಲಿ ಏನಾದ್ರೂ ಸ್ವಲ್ಪ ಕೆಲಸ ಕೊಟ್ಟಿದ್ರೆ ವಲಸೆ ಹೋಗುವಂತದ್ದನ್ನು ತಪ್ಪಿಸಬಹುದಾಯಿತು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಆದ್ರೆ ಉದ್ಯೋಗ ಖಾತ್ರಿ ಯೋಜನೆಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವಂತದ್ದು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಈ ಒಂದು ಹಿನ್ನೆಲೆಯಲ್ಲಿ ಕೂಲಿಯನ್ನ ನಂಬಿಕೊಂಡಿದ್ದಂತ ಕುಟುಂಬಗಳು ಮತ್ತು ಏನು ರೈತ ಕುಟುಂಬಗಳು ಇದ್ವು ಈ ಒಂದು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಮತ್ತು ಒಂದು ಹೊತ್ತಿನ ಊಟಕ್ಕೂ ಬರ ಬಂದಿರುವ ಹಿನ್ನೆಲೆಯಲ್ಲಿ ರಾಜಧಾನಿ ಮತ್ತು ಮೈಸೂರು ಕಡೆ ಮುಖ ಮಾಡಿರುವಂತದ್ದು ಇಷ್ಟೆಲ್ಲ ಆಗ್ತಿದ್ರು ಸಹ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಏನು ಆಗಿಲ್ಲ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನೋ ಒಂದು ಪುರಾಫೆ ಉತ್ತರ ಕೊಡುವ ಮೂಲಕ ಜನರನ್ನು ಸಿದ್ದರಾಮಯ್ಯ ಅವರು ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಒಂದು ಮಾತಾಡಿದ್ರು ಈ ಜಿಲ್ಲೆಯಲ್ಲಿ ಯಾರು ಸಹ ವಲಸೆ ಹೋಗುವುದನ್ನು ತಡೆಗಟ್ಟಬೇಕು ನೀವು ಯಾವುದೇ ರೀತಿಯಾದಂತ ಗುಳೆವಾಗೋದನ್ನು ನಿರ್ಧರಿಸ್ಬೇಕಂತ ಆದ್ರೆ ಸಿಎಂ ಅವರ ಮಾತನ್ನು ನಿರ್ಲಕ್ಷ್ಯ ವಹಿಸಿ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಗುಳೆ ಹೋಗೋದನ್ನು ನಮಗೆ ಮಾಹಿತಿ ಇಲ್ಲ ಅಂತ ಉಡಾಫೆ ಉತ್ತರ ಕೊಡುವ ಮೂಲಕ ಬರಗಾಲದಲ್ಲಿ ಜನರ ಒಂದು ಬೆಂಬಲವಾಗಿ ನಿಂತ್ಕೊಳ್ಳಬೇಕಾದ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ಉಡಾಫೆ ಉತ್ತರ ನೀಡುವ ಮೂಲಕ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳ್ಬೋದು ಪ್ರತಿಭಾ. ಥ್ಯಾಂಕ್ ಯು ವೆಂಕಟಾಚಲಪತಿ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.